ಕೆಟ್ಟ ದೃಷ್ಟಿ ಬಿದ್ದರೆ ಅವರು ಮತ್ತೆ ಸಾಧನೆ ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ, ಅವ್ರ ಸಂಪತ್ತು ಕರ್ಕೊ ಹೋಗುತ್ತೆ, ಯಾರ್ದೋ ದೃಷ್ಟಿ ಬಿತ್ತು ಅಂತ ಈ ಥರದ್ದು ನಮ್ಮ ಸಮಾಜದಲ್ಲಿ ಕೇಳಿದ್ದೀವಿ. ಯಾರು ನನ್ನ ಏಳಿಗೆ ನೋಡಿ ಸಹಿಸ್ಕೊಳ್ಳದೆ ಅವನ ಕುತಂತ್ರಗಳು ಮಾಡಿದ್ರೆ ಬೇರೆ ವಿಷಯ. ಸುಮ್ಮನೆ ನೋಡಿಬಿಟ್ಟು ಇವನಿಗೆ ಮರಿತೇನೋ ಅಂತಂದರೆ ಏನೂ ಆಗೋದಿಲ್ಲ, ಯಾರು ಅದಕ್ಕೇನು ಹೆದರಬೇಕಾಗಿಲ್ಲ. ಏನೋ ಕಾಕದೃಷ್ಟಿ, ಕೆಟ್ಟ ದೃಷ್ಟಿ, ಈ ದೃಷ್ಟಿ, ಆ ದೃಷ್ಟಿ ಏನೂ ಮಾಡೋದಿಲ್ಲ. ನೀನು ಗಟ್ಟಿಯಾಗಿದ್ಬಿಡು ಫಸ್ಟು. ಅವನು ಕೇಳಿದಂತೆ, ಅಲ್ಲ 5 ರೂಪಾಯಿ ನಿನಗೂ ಹಸ್ಲು ನನಗೂ ಹಸ್ಲು, ನಾನು 3 ರೂಪಾಯಿಗೆ ಮಾರೋ ಹೊತ್ತಿಗೆ ನನಗೆಲ್ಲ ದುಡ್ಡುಗಳು ಖಾಲಿಯಾಗಿ ಲಾಸ್ ಆಯಿತು, ನೀನು ಹೆಂಗೆ ಬದುಕಿದ್ಯಾ, ಇನ್ನು ನೀನು ಹೆಂಗೆ ವ್ಯಾಪಾರ ಮಾಡ್ತಿದ್ಯಾ, ಹೆಂಗೆ ಸಿಗುತ್ತೆ ನಿನಗೆ ಅಂತ. ಎಲ್ಲಿ 5 ರೂಪಾಯಿಂದ ಕಮ್ಮಿ ಆಮೇಲೆ ನಿನ್ನ ಅಂಗಡಿಯಿಂದಲೇ ತರಿಸ್ಕೊತಾ ಇದ್ದೆ ನಾನು ತೆಂಗಿನಕಾಯಿನ ಅಂದ್ನಂತ. ಎಷ್ಟು ಸಿಂಪಲ್ ಸ್ಟೋರಿ, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಕರೆಕ್ಟ್. ಗೌರಿಶಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಮ್ಮ ಸಪೋರ್ಟ್ ಇರಲಿ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಈ QR ಕೋಡ್ ಮೂಲಕ ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ UPI ID ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ ನಮಸ್ಕಾರ, ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಸ್ವಾಗತ. ನಾವು ನಿಮ್ಮದೇ ಪ್ರಶ್ನೆಗಳ ಆಧರಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಅದರಲ್ಲಿ ವಿಶಾಲ್ ಸಾಗರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ದೃಷ್ಟಿ ಬೀಳಬಾರ್ದು ಅಂದರೆ ಏನು ಮಾಡಬೇಕು, ನಿಮ್ಮ ಪ್ರಕಾರ ಅದಕ್ಕೆ ಏನು ರೆಮಿಡಿ ಇದೆ ಅನ್ನೋ ಮಾತನ್ನು ಕೇಳಿದ್ದಾರೆ. ದೃಷ್ಟಿ ಬೀಳೋದಂದ್ರೆ ಏನೋ ಸರ್, ಈಗ ದೃಷ್ಟಿ ಫಸ್ಟ್ ಅದನ್ನು ನಾವು ಯೋಚನೆ ಮಾಡ್ಕೊಂಬೋಣ ಅಲ್ವಾ. ದೃಷ್ಟಿ ಬೀಳುತ್ತೆ ಅಂತ ಅಂತೀವಲ್ಲ, ಸೊ ಅಂದರೆ ಯಾರೊಬ್ಬರು ಉನ್ನತ ಸ್ಥಾನದಲ್ಲಿ ಇರ್ತಾರೆ, ಏನೋ ಒಂದು ಸಕ್ಸಸ್ ಕಂಡಿರ್ತಾರೆ, ಸೊ ಅವರಿಗೆ ದೃಷ್ಟಿ ಬೀಳಬಾರ್ದು ಅಂತಂದರೆ ಅವ್ರಿಗೆ ಕೆಟ್ಟ ದೃಷ್ಟಿ ಬಿದ್ದರೆ ಅವರು ಮತ್ತೆ ಸಾಧನೆ ಮಾಡಿದ್ದೆಲ್ಲ ಹೋಗ್ಬಿಡುತ್ತೆ, ಅವ್ರ ಸಂಪತ್ತು ಕರ್ಕೊ ಹೋಗುತ್ತೆ, ಯಾರ್ದೋ ದೃಷ್ಟಿ ಬಿತ್ತು ಅಂತ ಈ ಥರದ್ದು ನಮ್ಮ ಸಮಾಜದಲ್ಲಿ ಕೇಳಿದ್ದೀವಿ. ನಮ್ಮ ಮನೆಯಲ್ಲೂ ಕೂಡ ಚಿಕ್ಕಂದಿನಿದ್ದಾಗ ಏನೇಳಿ ಇದು ದೃಷ್ಟಿ ತೆಗೆಯೋದು ಈ ಥರದ್ದೆಲ್ಲ ಮಾಡುವಂಥದ್ದು ಮತ್ತು ಆ ಥರದ್ದೆಲ್ಲ ನಾವು ಮಾಡ್ತೀವಿ. ಮತ್ತು ಹೊರಗಡೆಯಿಂದ ಬಂದರೆ ಆರತಿ ಎತ್ತೋದು, ದೃಷ್ಟಿ ತೆಗೆಯೋದು, ಒಳಗಡೆ ಬರೋಕ್ಕಿಂತ ಮುಂಚೆ ನಿವಾಳಿಸೋದು, ನೀರು ಹಾಕೋದು, ಈ ಥರದ್ದೆಲ್ಲ ಮಾಡ್ತೀವಿ. ಹಿಂದಕ್ಕೆ ನಿಂಬೆಹಣ್ಣು ಹಾಕೋದು, ಹಿಂದಕ್ಕೆ ನಿಂಬೆಹಣ್ಣು ಹಾಕೋದು. ಸೊ ದೃಷ್ಟಿ ಬೀಳಬಾರ್ದಂದ್ರೆ ಏನು ಮಾಡಬೇಕು ಅಂದರೆ, ಈಗ ಇದು ಇದೆಲ್ಲ ಇದೆಯಲ್ಲ, ಇದ್ರ ಹೊರತಾಗಿ ಮತ್ತೇನೋ ಬೇರೆ ಕೇಳಿದಾರೆ ಅಂತ ಅನಿಸುತ್ತೆ. ನಿಜ, ಇಲ್ಲಿ ನೋಡಿ, ಇದೊಂದು ಎಷ್ಟೋ ವಂಶಗಳಿಂದ ನಡ್ಕೊಂಬಂದ್ಬಿಟ್ಟಿದೆ, ಎಷ್ಟೋ ಶತಮಾನಗಳಿಂದ ವಂಶ ಪಾರಂಪರ್ಯವಾಗಿ ಅಂತಾರಲ್ಲ, ಇದನ್ನು ನಂಬ್ಕೊಂಡು ಬಂದಿದ್ದಾರೆ. ಈ ನಂಬಿಕೆನ ಅಲುಗಾಡಿಸೋದು ಸುಲಭ ಅಲ್ಲ. ಇದೊಂದು ಮೂಢನಂಬಿಕೆ ರೀ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ ಅಂತಾರೆ. ನಾನು ನನ್ನ ಹಳೆ ಇದ್ರಲ್ಲೂ ಕೂಡ ಕ್ರಿಸ್ಟಲ್ ಕ್ಲಿಯರಾಗಿ ದಿಸ್ ಈಸ್ ದ ಸೈನ್ಸ್ ಅಂದರೆ ಸರ್ ನಿಮಗೆ ಗೊತ್ತಿಲ್ಲ ಬಿಡಿ ಸರ್ ಅಂತಾರೆ. ಆಯಿತು, ನಾನು ಅದಕ್ಕೇನು ಖಂಡಿಸೋಕೆ ಹೋಗೋಲ್ಲ, ಆಯ್ತಪ್ಪ ನನ್ನ ಪರ್ಸೆಪ್ಷನ್ ಅದು, ದಟ್ಸ್ ಓಕೆ, ನಿನ್ನ ಪರ್ಸೆಪ್ಷನ್ ನೀನು ಇಟ್ಕೋ, ಎಲ್ಲರಿಗೂ ಫ್ರೀಡಮ್ ಇದೆ ಅದರಲ್ಲಿ. ಸೊ ಈ ದೃಷ್ಟಿ ಬೀಳೋದು ಇದೊಂದು ಚಿಕ್ಕ ವಿಷಯ ಹೇಳ್ಬಿಡ್ತೀನಿ ನೋಡಿ. ಏನಾಗಿದೆ, ನಮ್ಮ ಒಂದು ನಂದೊಂದು ಅಂಗಡಿ ಇದೆ, ಕೋರಮಂಗಲದಲ್ಲಿ ಸ್ಟುಡಿಯೋ ಇದೆ, ಪಕ್ಕದಲ್ಲಿ ಒಂದಷ್ಟು ಅಂಗಡಿ ಇದೆ, ಒಂದು ಪಕ್ಕದ ಅಂಗಡ೿ಲಿ ಯಾರಿಗಂತೂ ಬೇಡ, ಆ ಲೈನಲ್ಲಿ ಒಂದು ಅಂಗಡಿಲಿ ಈ ದೃಷ್ಟಿ ಬಗ್ಗೆ ಭಾಳ ಭಯ ಇರೋರು, ದೃಷ್ಟಿ ಬೀಳುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡ್ತಾರೆ, ಹೇಗಿದ್ದೀರಿ ವ್ಯಾಪಾರ, ಏನಿಲ್ಲ ಸರ್ ಹೋಪ್ಲೆಸ್ ಅಂತ, ಎಲ್ಲರೂ ಚೆನ್ನಾಗಿದೆ ಅಂತ ದೃಷ್ಟಿ ಬಿದ್ದುಬಿಡುತ್ತಾ ಅಂತ ಬರೀ ನೆಗೆಟಿವ್ ಮಾತಾಡ್ತಾ ಇರ್ತಾರೆ. ಈ ಥರ ನೆಗೆಟಿವ್ ಮಾತಾಡಿದವರು ಎಷ್ಟೋ ಜನ ವ್ಯಾಪಾರಗಳಲ್ಲಿ ಲಾಸ್ ಆಗಿ ನೋಡ್ಬಿಟ್ಟೆ ನಾನು. ಅಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಮನಸ್ಸಿಗೆ ಒಂದು ನೆಗೆಟಿವ್ ಕೊಡ್ತಾ ಇರ್ತೀವಿ, ಬಾಯಲ್ಲೂ ಹೇಳ್ತೀವಿ, ಅದನ್ನೇ ಕಿವಿಲೂ ಕೇಳೋದು, ಮನಸ್ಸಲ್ಲಿ ಇಟ್ಕೊಂಡು ಬೇಡಪ್ಪ ಹೇಳೋದು ಬೇಡ ಅಂತ ಹೆದರ್ಕೊಂಡು ಇದು ನೆಗೆಟಿವ್ ಆಗಿ ಹೋಗೋದು ಭಾಳ ಕಡೆ ನೋಡಿದ್ದೀನಿ. ನಾನು ಅವ್ರಿಗೆ ಹೇಳಿದೆ, ಯಾಕ್ರಿ ಚೆನ್ನಾಗಿದೆಯಲ್ಲ ಬಿಸ್ನೆಸ್, ನನ್ನ ಯಾರು ಕೇಳ್ತಾರೆ ಹೇಗಿದೆ ಅಂತ. ಏನಪ್ಪ ನಿಮ್ಗೆ ಇಷ್ಟ ಇರೋ, ದೇವ್ರು ಕೊಟ್ಟಾಗಿದೆ, ಚೆನ್ನಾಗಿ ಮಾಡ್ತಾಯಿದ್ದೀನಿ ಸುಮಾರಾಗಿ, ಪರವಾಗಿಲ್ಲ, ಏನೋ ಒಂದು ಹೇಳಿ. ನೆಗೆಟಿವಾಗಿ ಯಾಕೆ ಹೇಳಕ್ಕೆ ಹೋಗ್ತೀರಾ, ತೀರಾ ಸಿಕ್ಕಾಪಟ್ಟೆ ಸಿ, ಅದಕ್ಕೆ ಒಂದು ಕಾರಣ. ಈಗ ಅವನು ಬಡವ ಅಥವಾ ನನ್ನ ಫ್ರೆಂಡೆ, ಅವನಿಗೇನೋ ಅವನು ಉದ್ಧಾರ ಆಗಿಲ್ಲ, ಎಲ್ಲೋ ಕಷ್ಟದಲ್ಲಿದ್ದಾನೆ ತುಂಬ, ನಾನು ಚೆನ್ನಾಗಿದೆ ಕಣ ಅಂತಂದರೆ ಆ ಒಂದು ಏನಂತಾರೆ, ಈ ಜಲಸಿ ಕ್ರಿಯೇಟ್ ಮಾಡೋಕ್ಕೋ ಅಥವಾ ಅವನಿಗೇನೋ ಒಂದು ಅಯ್ಯೋ ಇವನೇನೋ ಹಿಂಗೆ ಅಂತೇಳಿ ಹೊಟ್ಟೆ ಉರ್ಕೊಂಡು ಅವನು ಉರಿಸಿ ನನಗೇನು ಲಾಭ ಇಲ್ಲ. ಕರೆಕ್ಟ್. ಅಂಥ ಉದ್ದೇಶ ಇದ್ರೆ ಓಲೆ ಎತ್ತಲಿಕ್ಕೆ, ಓಕೆಪ್ಪ ಪರವಾಗಿಲ್ಲ ಅಂತೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿದ್ದೀರಿ ಪರವಾಗಿಲ್ಲ ಅಂತಲೇ ಹೇಳು, ವಾಟ್ ಈಸ್ ದ ಪ್ರಾಬ್ಲಮ್. ಆ ಥರ ಒಂದು ಒಬ್ಬನಿಗೆ ಘಾಸಿ ಆಗುತ್ತೆ ಮನಸ್ಸಿಗೆ, ಶೇ ನಾನೇನು ಮಾಡಲಿಲ್ಲ ಅಂತ ಇನ್ಫೀರಿಯರ್ ಆಗ್ತಾನೆ ಅನ್ನಂಗಿದ್ರೆ ಇದನ್ನು ಹೇಳು, ಸುಮಾರಾಗಿದ್ದೀರಿ ಏನಂಥದ್ದು ಏನಿಲ್ಲ ಕಣ ಅಂತೇಳಿ ಹೇಳು ಅವ್ನಿಗೂ, ಅವನ್ನೊಂದು ದೃಷ್ಟಿಲಿ ಇಟ್ಕೊಂಡು ಹೇಳಿದ್ದೆ. ಅವಾಗ ಹೋದರೂ ಇಟ್ಸ್ ಜಸ್ಟಿಫೈಡ್. ಸುಮ್ಮನೆ ಸಿಕ್ಕವ್ರಿಗೆಲ್ಲ ಇದನ್ನ ಹೇಳ್ಕೊಂಡು ಏನೋ ಚೆನ್ನಾಗಿದ್ರು ಯಾಕೆ ಇಲ್ಲ ಅಂದ್ಕೊಂಡು ನಾವೇ ಇಲ್ಲ ಅಂತ ಮಾಡ್ಕೊಳ್ಳೋದು ಯಾಕೆ ಅಂತ. ಇಲ್ಲಲ್ಲ ಅದಕ್ಕೆ ನಾನು ಐಡಿಯಾ ಮಾಡಿದ್ದೀನಿ, ಇದೇನೊಂದು ಆ ದೃಷ್ಟಿ ಬೊಂಬೆನ ಇಟ್ಟಿದ್ದೀನಿ, ಅದೇನೋ ಒಂದು ಮುಖ ಇಟ್ಟಿದ್ದೆ ನಾನು. ಕರೆಕ್ಟ್. ಅದು ಅದನ್ನು ಹಾಕಿದ್ದೀನಿ, ಅದಿದ್ದರೆ ಅದಿದ್ದೆ ಸರಿ, ಅಂದರೆ ಸೇಫ್ ಅಲ್ಲ ನೀನು ಇವಾಗಾರು ಹೇಳಂಗಾರೆ, ಈಗ ದೃಷ್ಟಿ ಬೀಳ್ದಂಗೆ ಏನೋ ಒಂದು ಮಾಡ್ಬಿಟ್ಟೆ, ಇವಾಗಲೂ ಯಾಕೆ ಇದ್ದಿರ್ತೀಯ ಅಂತ, ಅಲ್ಲ ಮೈ ಮೇಲೆ ಯಾಕೆ ಹಾಕೊಳ್ಳೋದು ಅಂತ ಅವ್ರದ್ದು ಒಂದು ಲಾಜಿಕ್ ಇದ್ದೇ ಇರೋದು ಹಿಂದೆ. ಕರೆಕ್ಟ್. ಫೈನ್, ಈ ದೃಷ್ಟಿ ಬಿದ್ದರೆ ಬೀಳಲಿ ಬಿಡ್ರಿ, ಅದ್ರಲ್ಲಿಗೆ ಬಿದ್ದು ಬೀಳೋದು ಅಂದರೆ ಬಿದ್ದೋಗತ್ತಾನೆ, ನಾನು ಅದನ್ನು ಅಷ್ಟಾಗೇ ತೊಗೋತೀನಿ, ದೃಷ್ಟಿ ಬಿತ್ತು ಅಷ್ಟೇ. ಬಟ್ ಅದರಿಂದ ಹಾಳಾಗೋದು ಅನ್ನೋದಿದೆಯಲ್ಲ, ಇದು ಅದೇ ಇದೀವಾಗ ಈ ಮೂಢನಂಬಿಕೆ ಅಂತ ನಾನು ಹೇಳ್ದಂಗೆ ಅದನ್ನು ಒಪ್ಪೋದಿಲ್ಲ. ಆದ್ದರಿಂದ ಓಕೆಪ್ಪ ಈಗ ನಿಮ್ಮದೇ ವಾದ ಇಟ್ಕೋಣ ಅಂತ ಹೇಳೋಣ. ಈ ಥರ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಒಂದು ಕ್ಲಾರಿಟಿ, ಯಾರು ನನ್ನ ಏಳಿಗೆ ನೋಡಿ ಸಹಿಸ್ಕೊಳ್ಳದೆ ಅವನ ಕುತಂತ್ರಗಳು ಮಾಡಿದ್ರೆ ಬೇರೆ ವಿಷಯ,
ಹೊಟ್ಟೆ ಉರಿಯಿಂದ ಕುತಂತ್ರಗಳು ಮಾಡಿ ಅದೇನೇನು ತೋರ್ತಾರಲ್ಲ ಸಿನಿಮಾದಲ್ಲೆಲ್ಲ, ಅವನಲ್ಲೇನೋ ನೀರಲ್ಲಿ ಏನೋ ಹಾಕ್ದ, ಅಲ್ಲೆಲ್ಲ ಮಲಗಿದ್ರು, ಕೇಸ್ ಆಯಿತು, ಇಂಥ ಕುತಂತ್ರಿಗಳ ಬಗ್ಗೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಸುಮ್ಮನೆ ನೋಡಿಬಿಟ್ಟು ಇವನಿಗೆ ಮರಿತೀನೋ ಅಂತಂದರೆ ಏನೂ ಆಗೋದಿಲ್ಲ, ಯಾರು ಅದಕ್ಕೆ ಏನು ಹೆದರಬೇಕಾಗಿಲ್ಲ. ಏನೋ ಕಾಕದೃಷ್ಟಿ, ಕೆಟ್ಟ ದೃಷ್ಟಿ, ಈ ದೃಷ್ಟಿ, ಆ ದೃಷ್ಟಿ, ಏನೂ ಮಾಡೋದಿಲ್ಲ. ನೀನು ಗಟ್ಟಿಯಾಗಿದ್ದುಬಿಡು ಫಸ್ಟು, ನಾನು ಗಟ್ಟಿಯಾಗಿದ್ದುಬಿಟ್ರೆ ಮುಗಿದೋಯ್ತು. ಯಾವ ದೃಷ್ಟಿಗೆ ಇಷ್ಟಿಗೆ ನಾನು ಹೆದರ್ಕೊಂಡಾಗಲೇ ನಾನು ವೀಕ್ ಆಗೋದು, ನಾನು ಹೆದರ್ಕೊಂಡಾಗಲೇ ಇವೆಲ್ಲ ನಡೆಯುತ್ತವೆ. ಯಾಕಂದರೆ ನಿನ್ನ ಮನಸ್ಸಿನಿಂದಲೇ ನಡೀತಿದ್ದಾವೆ, ಅವನಿಂದ ಅಲ್ಲ. ಅದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಇರಲಿ ಬೇಡ, ಈಗ ಮೂಢನಂಬಿಕೆ ಅಂತ ನಾನು ಒಪ್ಪಲ್ಲಪ್ಪ, ನಮ್ಮಲ್ಲಿ ಅನುಭವಿಸಿದ್ದೀವಿ, ನಮ್ಮ ಇವರು ಅನುಭವಿಸ್ತಾರೆ, ಅವ್ರ ಅನುಭವಿಸ್ತಾರೆ, ನೋಡಿದ್ದೀನಿ ಅಂತಿದ್ರೆ ಆಯಿತು. ಅದಕ್ಕೆ ನೋಡಿ, ನಮ್ಮಲ್ಲಿ ಬುದ್ಧಿವಂತರು ಅದಕ್ಕೊಂದು ಪರಿಹಾರ ಕೊಟ್ಬಿಟ್ರು. ಅಂದರೆ ನಿಮ್ಮ ಏನಂತಾರೆ ಮನಸ್ಸಿಗೆ, ನಿಮ್ಮ ಹತ್ರ ಆಟ ಆಡ್ತಿರೋ ಮನಸ್ಸಿಗೆ ಅದರ ಆಟದ ಮೂಲಕನೇ ಉತ್ತರ ಕೊಡ್ತಿರೋ ನೋಡಿದ್ದೇನೆ. ಅದೊಂದು ಇಟ್ಬಿಟ್ರೆ ಹೋಗುತ್ತೆ ಕರೆಕ್ಟ್. ಅಲ್ಲಿಗೆ ನಿಮ್ಮ ನಂಬಿಕೆಗೆ ಇನ್ನೊಂದು ನಂಬಿಕೆ ಅಂತಂದಿಟ್ಬಿಟ್ರು. ಅದೊಂದು ಬ್ಯೂಟಿ ನಮ್ಮದ್ರಲ್ಲಿ. ಅಟ್ಲೀಸ್ಟ್ ಏನೋ ಒಂದು ಮೂಡ್ ನಂಬಿಕೆ ಅಂತೇಳಿದ್ರೆ ನೀನು ಕೇಳಲ್ಲ ಅಂದರೆ ಅದಕ್ಕೇನು ಮಾಡಬೇಕು ಗೊತ್ತಾ? ಈ ಪರಿಹಾರ ಮಾಡು, ಇದನ್ನು ಹುಡುಕು, ಹಂಗಿಡು, ಹಿಂಗಿಡು, ತೆಂಗಿನಕಾಯಿ ಕಟ್ಟು, ಏನೋ ಒಂದು ಹೇಳಿದ್ರ ನಿನಗೆ ನಂಬಿಕೆ ಇರೋದಾದರೆ ಅದನ್ನು ಮಾಡಿಬಿಡಪ್ಪ ಅತ್ತೆಗೆ, ಅಲ್ಲಿಗೆ ನೀನು ಸೇಫು. ಆಯ್ತು ರೀ, ಅದೆಲ್ಲೋ ಇದು ಮಾಡಿಬಿಟ್ಟು ಇಲ್ಲಿ ಕಟ್ಬಿಟ್ಟೆ. ಅದು ಸುಳ್ಳು ಅಂತ ನೀನು ಹೇಳಿದ್ರೆ ನೀನು ಒಪ್ಪೋದಿಲ್ಲ, ಬೇಡ ನಿಜಾನೇ ಅಂತ ಇಟ್ಕೋ, ಅದಕ್ಕೆ ಪರಿಹಾರ ಕಟ್ಬಿಡು, ನೆಮ್ಮದಿಯಾಗಿ ಇದ್ಬಿಡು ಅಷ್ಟೇ. ಆಮೇಲೆ ಯಾರು ನೋಡಿ, ಇದಕ್ಕೊಂದು ಜಲಸೆಯಿಂದ ಆಗ್ತವೆ. ಜಲಸೆಯಿಂದ ಅವ್ನು ಬಿಸ್ನೆಸ್ ಹಾಳು ಮಾಡಬೇಕು ಅಂತ ಎದುರುಗಡೆ ಇನ್ನೊಂದು ಅಂಗಡಿ ಹಾಕ್ಕೊಂಡು ಇನ್ನೊಬ್ಬ ಮಾಡ್ಬೋದು, ಆವಾಗಲೂ ನೀನು ಕೆಡಲ್ಲ, ನಿನ್ನ ವ್ಯಾಪಾರ ನಿಂಗೆ ಇದ್ದೇ ಇರುತ್ತೆ. ಇಲ್ಲಿ ಯಾಕೆ ಟೆನ್ಷನ್ ಮಾಡೋದು? ನಿಂದನೇನು ಇಂಪ್ರೂವ್ ಮಾಡೋದು? ಕಾಂಪಿಟೀಷನ್ ಏನಕ್ಕೆ ಬಂದರೆ ನೀನು ಅದನ್ನು ಇಂಪ್ರೂವ್ ಮಾಡೋದು ಕಲ್ತ್ಕೊ. ನಿನ್ನ ಬಿಸ್ನೆಸ್ ಇನ್ನೂ ಹೆಂಗೆ ಅಟ್ರಾಕ್ಟ್ ಮಾಡೋದು, ಇನ್ನೂ ಹೆಂಗೆ ನಾನು ಬೆಟರ್ ಕ್ವಾಲಿಟಿ ಕೊಡೋದು, ಅದಕ್ಕೆ ಹೊರಟೋಗು. ದೆನ್ ಯು ವಿಲ್ ಆಲ್ಸೋ ರೈಸ್. ಅವನದೇನಿಲ್ಲ ಅವಾಗ, ಅವನು ನಿನಗೆ 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಅವನ್ಯಾರು ಹೊಸಬ ಬಂದರೆ ನೀನು ಯಾಕೆ ಕಂಗಾಲಾಗ್ತಿ, ಹೆಂಗಾಯ್ತು, ಅಯ್ಯೋ ಕಾಂಪಿಟೇಟರ್ ಬಂದ್ಬಿಟ್ಟು ಅಂತ. ಕಾಂಪಿಟೀಷನ್ ಇಸ್ ಗುಡ್, ಹೆಲ್ದಿಯಾಗಿರಲಿ. ಅದು ಮಚ್ಚ ಮಚ್ಚೆ ಥರ ಕಾಂಪಿಟೀಷನ್ಗಳಲ್ಲ. ಇಲ್ಲಿ ಒಂದು ಸಣ್ಣದೊಂದು ಚಂದಮ್ಮ ಮತ್ತು ಕತೆ ಹೇಳ್ತೀನಿ, ಅದು ನಂಗೆ ಭಾಳ ಇಷ್ಟವಾಗಿದ್ದ ಕತೆ. ಒಬ್ಬ ತೆಂಗಿನಕಾಯಿ ಮಾಡ್ತಾ ಇರ್ತಾನೆ ಎಷ್ಟೋ ವರ್ಷದಿಂದ. ಫಾರ್ ಎಕ್ಸಾಂಪಲ್, 10 ರೂಪಾಯಿ ಅಂತ ಇಟ್ಕೊಳ್ಳಿ, ಒಂದು 10 ಅದು ತುಂಬ ಕಮ್ಮಿ ಇತ್ತು ನಾನು ಓದಿದಾಗ. ಒಂದು 10 ಈಗಿನ ಎಕ್ಸಾಂಪಲ್, ಒಂದು 10 ರೂಪಾಯಿ ಒಂದು ತೆಂಗಿನಕಾಯಿ, ಈಗಿಲ್ಲ ಅಷ್ಟು ಕಮ್ಮಿಗೆ, ಒಂಥರ ರಫಾಗಿ ಇಟ್ಕೊಂಡು 10 ರೂಪಾಯಿಗೆ ಮಾಡ್ತಾ ಇದ್ದಾನೆ. ಆದರೆ ಎದುರುಗಡೆ ಒಬ್ಬ ಅಂಗಡಿ ಹಾಕ್ತಾನೆ, ಅಂಗಡಿ ಹಾಕೋದ್ರೆ ಇವ್ಕೋ ಬರುತ್ತೆ. ಅವನು 10 ರೂಪಾಯಿ ಅಂತ ಇಟ್ಟಿದ್ದಾನೆ. ಇವನು ಕೋವ ಬಂದ್ಬಿಡುತ್ತೆ, ಏನು ಇವನು ನನ್ನ ಜೊತೆ ಕಾಂಪಿಟೇಷನ್ ಬಂದ್ಬಿಡ್ನಲ್ಲ. ನೆಕ್ಸ್ಟ್ ಡೇ ನೋಡಿದ್ರೆ 9 ರೂಪಾಯಿ ಅಂತ ಇವನು ಹಾಕಂದಂತೆ. ಅವನು ಹಾಕ್ಬಿಟ್ಟು ಹಿಂಗೆ ಸಾಯಂಕಾಲ ಬಂದು ನೋಡಿದ್ರೆ ಅವನು 9 ರೂಪಾಯಿ ಹಾಕಿರ್ತಾನೆ. 8 ರೂಪಾಯಿ, 8 ರೂಪಾಯಿ, 7 ರೂಪಾಯಿ, 7 ರೂಪಾಯಿ, ಹಿಂಗೆ ದಿನಗಳಿದ್ದಂಗೆ ಹಾಕಿ ಹಾಕಿ ಅವನು ಅಸ್ಲು ಬಂದು 5 ರೂಪಾಯಿ ಅಂತ ಇಟ್ಕೊಳ್ಳೋದು. ಕೊನೆಗೆ ಇವನು ಅಸ್ಲಿಗೆ 10 ರೂಪಾಯಿ ಅಲ್ಲ, ಅವ್ನು ನಾಶ ಆಗಬೇಕು, ಎದುರುಗಡೆ ಬಂದವನು ಕಾಂಪಿಟೇಟರ್ ಅಂದ್ಬಿಟ್ಟು 5 ರೂಪಾಯಿ ಅನ್ನತ್ತೆ. ತೊಗೊಂಡಿದ್ದ ರೇಟ್ಗೆ ಕೊಡ್ತೀನಿ ನೋಡೋಣ, ಅವನು ಹಿಂಗೆ ಎಷ್ಟು ದಿವಸ ಮಾಡ್ತಾನೆ ಅಂದ್ಬಿಟ್ಟು ಅಂತ. ಯಾಕಂದ್ರೆ ಇವ್ನು ದುಡ್ಡು ಮಾಡಿದ್ದೆ ಅಷ್ಟೊತ್ತಿಗೆ, ತಡ್ಕೊತೀನಿ ನಾನು ಅಂತ. ಅವನು 5 ರೂಪಾಯಿ ಅಂತ, ಇವನು ಶಾಕ್ ಆಗಿದ್ದು, ಇವಾಗ ಇವ್ನು ನಾಶ ಮಾಡಲೇಬೇಕು, ಇವ್ನು ಬಿಡಬಾರ್ದು ಅಂತ 4 ರೂಪಾಯಿ 3 ರೂಪಾಯಿ ಅಂತೆಲ್ಲ ಹೋದಂತೆ ಲಾಸಲ್ಲಿ. ಅವ್ನು ಚೆನ್ನಾಗೇ ಇದ್ದಂತೆ, ಆರಾಮಾಗಿ ಮಾಡ್ತಾನೆ ಇದ್ದಾನೆ. ಇವನು ಈ ಥರ ಲಾಸ್ ಮಾಡ್ಕೊಂಡು ಮಾಡ್ಕೊಂಡು ಸೋತೋಗ್ಬಿಟ್ಟು ಎಲ್ಲ ಅಂಗಡಿ ಬಾಗಿಲಾಕುವಂಥ ಸ್ಥಿತಿ ಬಂತು ಲಾಸಾಗಿ. ಅವನು ಹೋಗಿ ಕೇಳಿದಂತೆ, ಅಲ್ಲ 5 ರೂಪಾಯಿ ನಿನಗೂ ಅಸಲು ನನಗೂ ಅಸಲು, ನಾನು 3 ರೂಪಾಯಿಗೆ ಮಾರೋ ಹೊತ್ತಿಗೆ ನನಗೆ ಎಲ್ಲ ದುಡ್ಡುಗಳು ಖಾಲಿಯಾಗಿ ಲಾಸ್ ಆಯಿತು, ನೀನು ಹೆಂಗೆ ಬದುಕಿದ್ಯಾ, ಇನ್ನು ನೀನು ಹೆಂಗೆ ವ್ಯಾಪಾರ ಮಾಡ್ತಿದ್ಯಾ, ಹೆಂಗೆ ಸಿಗುತ್ತೆ ನಿನಗೆ ಅಂತ. ಎಲ್ಲಿ 5 ರೂಪಾಯಿಂದ ಕಮ್ಮಿ ಆಮೇಲೆ ನಿನ್ನ ಅಂಗಡಿಯಿಂದಲೇ ತರಿಸ್ಕೊತಾ ಇದ್ದೆ ನಾನು ತೆಂಗಿನಕಾಯಿನ ಅಂದ್ನ. ಎಷ್ಟು ಸಿಂಪಲ್ ಸ್ಟೋರಿ, ಬಟ್ ಎಷ್ಟು ಚೆನ್ನಾಗಿದೆ ನೋಡಿ. ಅದರಿಂದ ಅಸೂಯೆ ಒಳ್ಳೇದಲ್ಲ ಅಂತ ಒಂದು ಕಿವಿ ಮಾತಾರೆ ಚಂದಮಾಮದಲ್ಲಿ ಇತ್ತು. ನಾವು ವಿಪರೀತ ಬುದ್ಧಿ ಹೋಗ್ತಾರೆ, ಅದಕ್ಕೆ ನಾವು ಬುದ್ಧಿ ಒಪ್ಪಿಸೋನು ಇನ್ನೂ ಇಡ್ತಾನೆ. ಅವ್ನು ನೋಡಿ 5 ರೂಪಾಯಿ ಕಮ್ಮಿ ಆದರೆ ನಾನು ಯಾಕೆ ಮಂಡಿಗೆ ಹೋಗಲಿ, ಅಲ್ಲಿ ಹೋಗ್ಬಿಟ್ಟು 5 ರೂಪಾಯಿ ಆಗ್ತಾರಲ್ಲಿ 3 ರೂಪಾಯಿ ಮರಗೆ, ನಮ್ಮ ಹುಡುಗರನ್ನೇ 4-5 ಜನ ಕಳಿಸ್ಬಿಟ್ಟು ನಿನ್ನ ಹತ್ರನೇ ತೊಗೊಂಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಸಿಂಪಲ್ ಲಾಜಿಕ್. ಸೊ ಈ ಥರ ಕಾಂಪಿಟೀಷನ್ಗಳು ಬೇಕಾಗಿಲ್ಲ, ಈ ಥರದ ಕಾಂಪಿಟೀಷನ್ ಬೇಕಾಗಿಲ್ಲ, ಒಳ್ಳೆ ಹೆಲ್ದಿ ಕಾಂಪಿಟೀಷನ್ ಇರಲಿ, ಚೆನ್ನಾಗೇ ಮಾಡ್ಬೋದು. ಸೊ ದೃಷ್ಟಿ, ಆಮೇಲೆ ನಾನು ಯಾವಾಗಲೂ ಒಂದೇ ಮಾತು ಹೇಳಿದ್ರಿ, ಪುರಂದರದಾಸರ ಹಾಡನ್ನು ನೆನಪಿಸ್ಕೋತೀನಿ, ಸಕಲ ಗ್ರಹ ಬಲ ನೀನೇ ಸರಸಿ ಜಾಕ್ಷ ಅಥವಾ ಮೀರಜಾಕ್ಷ ಅಂತ ಏನು ಹೇಳಿದ್ದಾರೆ. ನೀನು ಎಲ್ಲ ನೀನೇ ಕಣಯ ಅಂತ ಒಪ್ಕೊಂಡ್ಮೇಲೆ, ಸುಪ್ರೀಂ ಕೋರ್ಟ್ ಅಂತ ನೀನು ಒಪ್ಕೊಂಡ್ಮೇಲೆ, ವೈ ಡ್ ಯು ಬಾದರ್ ಅಬೌಟ್ ಅದರ್ ಥಿಂಗ್ಸ್? ನನಗೆ ನೀನೇ ಪ್ರತಿಯೊಂದರಲ್ಲೂ ಪುರಂದರ ವಿಠಲ ಅಂತ ಬರುತ್ತೆ ಅವ್ರದ್ದು. ನೀನೇ ಸರ್ವಶ್ರೇಷ್ಠ, ನಿನ್ನ ಶಕ್ತಿ ಮುಂದೆ ಯಾರೂ ಇಲ್ಲ, ನಾನು ನಿನ್ನನ್ನು ನಂಬಿದ್ದೀನಿ ಅಂದಮೇಲೆ ಇವೆಲ್ಲ ಎಲ್ಲಿಂದ ಬಂದು ಈ ನಂಬಿಕೆಗಳು? ಕರೆಕ್ಟ್. ಅಲ್ಲ ನೀನು ಮೋಸ ಮಾಡ್ತಿದ್ದೆ ನಿನ್ನ ನಂಬಿಕೆಗೆ, ಇಲ್ಲ ಅದನ್ನು ನಂಬು, ಇಲ್ಲ ಇದನ್ನು ನಂಬು, ನಾನು ಅದನ್ನು ನಂಬ್ತೀನಿ ಇದನ್ನು ನಂಬ್ತೀನಿ ಅಂದರೆ ಅದು ಒಂಥರ ಇಬ್ಬಾಗವಾಗೋದು. ನಿನ್ನ ನಂಬಿಕೆ ನಂಬಿದ್ರೆ ಗಟ್ಟಿಯಾಗಿ ಒಂದು ದೇವ್ರು ನಂಬಿ, ನನಗಿದ್ದಾರಪ್ಪ ದೇವ್ರು, ನನಗೇನು ಮಾಡೋಲ್ಲ, ನನ್ನ ಮನಸ್ಸಿದೆ ಬಲಗಟ್ಟಿ ಯಾವ್ದಾರು ಇಟ್ಕೊಳ್ಳಿ, ಆ ನಂಬಿಕೆ ಇದ್ರೆ ನಿಮ್ಗೆ ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ, ಅದಂತೂ ಸತ್ಯ. ಆದ್ದರಿಂದ ಈ ದೃಷ್ಟಿ ಮಾಟ ನನ್ನ ಕೆಡಿಸ್ತಾರೆ, ನೀವು ಹೆದರಿದ್ರೆ ಮಾತ್ರ ಅದು, ನೀವು ಹೆದರಿದ್ರೆ ನಿಮಗೇನು ಆಗೋದಿಲ್ಲ, ಹೆದರಿದ್ರೆ ನೀವೇ ಮಾಡ್ಕೊಳ್ಳೋದು ಅದನ್ನ, ನಿಮ್ಮ ಮನಸ್ಸೇ ಮಾಡೋದು. ಬಟ್ ಇದು ಅಂದರೆ ಇದು ತುಂಬ ಸೀರಿಯಸ್ ವಿಚಾರದ ಬಗ್ಗೆ ಮಾತಾಡಿದ್ರೆ, ಒಂದು ಒಂದು ಲೈಟ್ ಹಾರ್ಟೆಡ್ ಆಗಿ ಈಗ ಮಕ್ಕಳದೊಂದು ಅಂದರೆ ಒಂದು ಒಂದು ಕ್ಯೂಟ್ ಆಗಿರೋ ನಂಬಿಕೆಗಳು ಇರ್ತವೆ ನಮ್ಮ ನಮ್ಮ ಸಮಾಜದಲ್ಲಿ, ಅವು ಯಾರಿಗೂ ಹಾರ್ಮು ಮಾಡಲ್ಲ, ಅದು ಒಂಥರ ಚಂದನ ಅನ್ಸುತ್ತೆ ನೋಡೋಕೆ. ಈಗ ಫಾರ್ ಎಕ್ಸಾಂಪಲ್, ಮಗು ತುಂಬ ಮುದ್ದಾಗಿದ್ದರೆ ಅದಕ್ಕೊಂದು ದೃಷ್ಟಿ ಬಟ್ಟಿಡ್ತಾರೆ ಇಲ್ಲಿ, ಓಕೆ, ಅದಕ್ಕೊಂದು ಕಪ್ಪು ಕಾಡಿಗೆ ಅಂತ ತಗೊಂಡು ಇಲ್ಲಿ ಕೆನ್ನೆಗೆ, ನಮ್ಮ ಹಳ್ಳಿಗಳಲ್ಲಿ ಈಗಲೂ ಇಡ್ತಾರೆ ಅನ್ಸುತ್ತೆ. ನಾವು ಚಿಕ್ಕವರಿದ್ದಾಗಂತೂ ಪ್ರತಿಯೊಂದು ಮಗುವಿಗೂ ಇಲ್ಲಿ
ಯಾಕೆ ಅಂದರೆ ಅದು ಮುದ್ದಾಗಿದೆ ತುಂಬ, ದೃಷ್ಟಿ ಬೀಳಬಾರ್ದಂದ್ರೆ ದೃಷ್ಟಿ ಬಿಟ್ಟರು, ಅದು ಯಾರು ದೃಷ್ಟಿನೂ ಬೀಳಲ್ಲ, ಅದಕ್ಕೆ ಏನೂ ಆಗೋದಿಲ್ಲ, ಅದು ಬೇರೆ ವಿಚಾರ. ಬಟ್ ಅದನ್ನು ಸುಮ್ಮನೆ ಒಂದು ನಂಬಿಕೆ, ಅದನ್ನು ನಾವು ಅದನ್ನು ಡಿಸ್ಪ್ಯೂಟ್ ಮಾಡೋದು ಅಥವಾ ಆರ್ಗ್ಯೂ ಮಾಡೋ ಅವಶ್ಯಕತೆನೇ ಇಲ್ಲ. ಇಲ್ಲ ಸರ್, ಈಗ ಅದಾದರೂ ಒಂದು ಮುದ್ದಾಗಿ ಕಾಣುತ್ತೆ, ಏನೋ ನೋಡ್ಬೋದು, ಅವ್ರು ಏನೋ ಮಗುಗೋಸ್ಕರ ಏನೋ ಪ್ರೊಟೆಕ್ಟ್ ಮಾಡಿ ಏನಾರು ಮಾಡ್ಕೊಳ್ಳಿ. ಈಗ ಇದು ಅಷ್ಟೇ, ನಾನು ಹೇಳಿದ್ನಲ್ಲ, ಅದಕ್ಕೊಂದು ಪರಿಹಾರ ಇದ್ದರೆ ನಿಮಗೆ ಅದು ನಂಬಿಕೆ ಬಿಡೋಕ್ಕಾಗಲ್ಲ ಅಂದರೆ ಮಾಡಿ, ಹೆದರಬೇಡಿ, ಅದು ಪರಿಹಾರ ನೋಡ್ಕೊಂಬಿಡಿ. ಖಂಡಿತ ಎಲ್ಲದಕ್ಕೂ ಇದೆ, ನೀವು ಎಂಥ ದೊಡ್ಡ ಈ ದೋಷ ಅಂತ ಜ್ಯೋತಿಷಿ ಹೇಳಿದ್ರು ಅದಕ್ಕೊಂದು ಪರಿಹಾರ ಕೊಡ್ತಾರೆ ಕೊನೆಗೆ ಅವರು. ಈ ಹೋಮ ಮಾಡಿಸಿ ಏನೋ ದುಡ್ಡು ಖರ್ಚಾಗುತ್ತೆ ಅನ್ನೋದ್ರಿಂದ ನನ್ನ ವಿರೋಧ, ಅದಕ್ಕೆ ಸುಮ್ಮನೆ ಖರ್ಚು ಮಾಡ್ತಾರಲ್ಲಪ್ಪ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ. ಬಟ್ ನಿಮಗೆ ನಂಬಿಕೆ ಗಾಢವಾಗಿದ್ದು ಇದು ಮಾಡಿದ್ರೆ ಸರಿ ಹೋಗೋದು ಅಂದರೆ ಮಾಡಿಸ್ಬಿಡಿ ಅದರಲ್ಲಿ ಅಷ್ಟೇ. ಆ್ಯಕ್ಚುಲಾಗಿ ತಪ್ಪು ಬೇಕಿಲ್ಲ ನಿಮ್ಗೆ, ಅದು ನಂಬಿಕೆ ಇಲ್ವೇ ನನ್ನ ಮಾತಲ್ಲಿ, ಅವಾಗ ನಿಮ್ಮ ನಂಬಿಕೆ ಇಟ್ಕೊಳ್ಳಿ, ಪರವಾಗಿಲ್ಲ ನಿಮ್ಮ ನಂಬಿಕೆಗೆ. ಯಾಕಂದರೆ ಅದನ್ನು ಮಾಡಿದೆ ಆಮೇಲೆ ಕೊರಗೋ ಬದಲು, ಮಾಡಿದ್ರೆ ಚೆನ್ನಾಗಿತ್ತೇನೋ, ಹಿಂಗೆ ಆಗ್ತಿರ್ಲಿಲ್ವೇನೋ, ಹಂಗೆ ಹಿಂಗೆ ಅಂತ ಹೇಳೋ ಬದಲು. ಸಿ ಲೈಫ್ ಈಸ್ ಫುಲ್ ಆಫ್ ಆ್ಯಕ್ಸಿಡೆಂಟ್ಸ್, ಏನೇನೋ ನಡೀತಾವೆ ಲೈಫಲ್ಲಿ. ನಾವು ಅಂದ್ಕೊಂಡಂಗೆ ನೀಟಾಗಿ ಹಿಂಗೆ ಹೋಗಲ್ಲ, ಅಡ್ಡದಾರಿಗಳಿಗೆ ಹೋಗುತ್ತೆ, ಎಲ್ಲೆಲ್ಲೋ ಹೋಗುತ್ತೆ, ಬರುತ್ತೆ, ಮತ್ತೆ ಹೋಗುತ್ತೆ, ಆಗುತ್ತೆ. ಅದನ್ನು ಸಹಿಸಿಕೊಂಡು ಒಪ್ಪಿಕೊಂಡು, ಯಸ್ ಆ್ಯಕ್ಸಿಡೆಂಟ್ಸ್ ಟು ಹ್ಯಾಪನ್, ನಾನು ಕರೆಕ್ಟಾಗಿ ಹೋದರೆ ಯಾವನೋ ಬಂದಬೇಕಾದ್ರೆ ಗುದ್ದಬಹುದು ಅಂತ ಇಟ್ಕೊಂಡು ಅಕ್ಸೆಪ್ಟ್ ಮಾಡಿದ್ರೆ ಗುಡ್, ಇಲ್ಲ ಅಂದರೆ ಓಕೆ. ಅದ್ರ ಮುಂಚೆ ನಾನು ಈ ಥರ ಒಂದು ಇದನ್ನು ಕಟ್ಟಿದ್ರೆ, ಒಂದು ಕುಂಕುಮ ಇಟ್ಟರೆ ಚೆನ್ನಾಗಿರ್ತದೆ, ಅದನ್ನು ಮಾಡಿ, ನೋ ಪ್ರಾಬ್ಲಮ್.